ಕರ್ನಾಟಕದ ಎಲ್ಲ ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ, ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂಥ ಹಾನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿಯವರಿಗೆ, ಅವರಿಂದ ನಾನೊಂದು ಪ್ರಾಂಪ್ಟ್ ರೆಸ್ಪಾನ್ಸ್ ಬಯಸ್ತೇನೆ. ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಚರ್ಚೆ ಆಗ್ತಿದೆ ಸರ್, ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯದಿಂದ ಬಿ ಜೆ ಪಿಯಲ್ಲಿ ಸ್ಪರ್ಧಿಸೋ ಅಖಾಡದಲ್ಲಿರೋರೆಲ್ಲ ಇದನ್ನು ಉತ್ತರಿಸ್ಬೇಕು. ನಾನು ರಾಜ್ಯದ ಜನತೆಗೆ ಮನವರಿಕೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಬಿ ಜೆ ಪಿ ಸರ್ಕಾರ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ 2017ರಲ್ಲಿ ಇದನ್ನು ಪಾಸ್ ಮಾಡುತ್ತೆ. ಏನು ಸರ್ ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಅನ್ನೋ ಪ್ರಶ್ನೆ ಕಾಡ್ಬೋದು. ಒಂದು ಪೊಲಿಟಿಕಲ್ ಪಾರ್ಟಿಗೆ ವ್ಯಕ್ತಿ ಆಗಲಿ ಕಂಪನಿ ಆಗಲಿ ದೇಣಿಗೆಯನ್ನು ಕೊಡ್ಬೋದು. ಆದರೆ ಯಾಕೆ ಇವತ್ತು ಎಲೆಕ್ಟ್ರಲ್ ಬಾಂಡ್ ಆರೋಪ ಬಿ ಜೆ ಪಿ ಮೇಲೆ ಬರ್ತಿದೆ, ನಾವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ, ಮೊದಲೆಲ್ಲ ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ 20,000ಕ್ಕಿಂತ ಹೆಚ್ಚೇನಾದರೂ ಡೊನೇಷನ್ ಕೊಟ್ಟರೆ ಅದನ್ನು ಪಬ್ಲಿಕ್ ಮಾಡಬೇಕಾಗಿತ್ತು. ಆದರೆ ಈ ಬಿ ಜೆ ಪಿಯವರು 2017ನಲ್ಲಿ ಎಲೆಕ್ಟ್ರಲ್ ಬಾಂಡ್ ಆ್ಯಕ್ಟ್ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ತಂದ್ರಲ್ಲ, ಇವರು ತಂದಾಗಲೇ ಅದ್ರ ಮೇಲೆ ಅನುಮಾನ ಕಾಡ್ತು. ಇವರು ಆ ಆ್ಯಕ್ಟ್ನ ಪಾಸ್ ಮಾಡೋದಕ್ಕೆ 4 ಮೇಜರ್ ಆ್ಯಕ್ಟ್ಗಳನ್ನ ಅಮೆಂಡ್ ಮಾಡ್ತಾರೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಂತ, ಕಂಪನೀಸ್ ಆ್ಯಕ್ಟ್ 2013, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010, ಈ 4 ಆ್ಯಕ್ಟನ್ನ ಅಮೆಂಡ್ ಮಾಡಿ ಇದನ್ನು ಜಾರಿಗೆ ತರ್ತಾರೆ. ಸರ್ ಎಲೆಕ್ಟ್ರಲ್ ಬಾಂಡ್ಸ್ ಹೆಂಗೆ ವರ್ಕ್ ಆಗುತ್ತೆ? ವರ್ಷಕ್ಕೆ 4 ಇದು ಓಪನ್ ಆಗುತ್ತೆ. 4 ಇದು ಓಪನ್ ಆಗುತ್ತೆ ಅಂದರೆ 10 ಇದು ಓಪನ್ ಇರುತ್ತೆ. ಸಪೋಸ್ ಈಗ ಯಾವುದಾದ್ರೂ ಒಂದು ವ್ಯಕ್ತಿ ಇದು ಎಲೆಕ್ಟ್ರಲ್ ಬಾಂಡ್ ಕೊಡಬೇಕು ಅಂದ್ಕೊಳ್ಳಿ, ಜನವರಿಯಲ್ಲಿ 10 ಓಪನ್ ಆಗಿರುತ್ತೆ, ಜನವರಿ ಮತ್ತು ಏಪ್ರಿಲಲ್ಲಿ ಒಂದ್ಸಲ ಓಪನ್ ಆಗಿರುತ್ತೆ. ಸೊ ಈ ಥರ ವರ್ಷಕ್ಕೆ 4 ಓಪನ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ರಾಜ್ಯದ ಜನಕ್ಕೆ ಮನವರಿಕೆ ಮಾಡಿಕೊಡ್ತೀನಿ. ಈಗ ನಾನು ನನ್ನ ಪಕ್ಷ ಕಾಂಗ್ರೆಸ್ಗೆ ನಾನೀಗ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಬಯಸ್ತೀನಿ ಅಂದ್ಕೊಳ್ಳಿ. 1,000 ರೂಪಾಯಿ, 10,000, 1,00,000, 10,00,000, 1 ಕೋಟಿವರೆಗೂ ನಾನು ಚೆಕ್ಕೋ ಡಿ ಡಿ ಎತ್ಕೊಂಡೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಟ್ಟರೆ ಅವರದು ಒಂದು ಡಿ ಡಿ ಕೊಡ್ತಾರೆ, ನಾನು ಹೋಗಿ ಪಕ್ಷಕ್ಕೆ ಕೊಡ್ಬೋದು. ಆದರೆ ಈ ಬಿ ಜೆ ಪಿಯವರು ಏನು ಮಾಡ್ತಾರೆ, ಯಾರಾದರೂ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಪಾರ್ಟಿಗೆ ದುಡ್ಡು ಕೊಟ್ಟರೆ ಅವರ ಐಡೆಂಟಿಟಿನ ಯಾರಿಗೂ ಹೇಳಲ್ಲ, ಎಲೆಕ್ಷನ್ ಕಮಿಷನ್ಗೂ ಹೇಳಲ್ಲ ಅಂತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.